ಆಗ ನಾನೇ ನಿನ್ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ. ಇರೋ ವಿಷಯನ ನನ್ನ ಹತ್ರ ಹೇಳ್ಬೋದಿತ್ತಲ್ವಾ? ಹೇಳ್ಬೋದಿತ್ತು, ಆದ್ರೆ ಸುಮ್ನೆ ಆದ್ರೆ ಹೋದ್ರೆ ಅನ್ನೋ ಮಾತಿಂದಾನೆ ನಿಂಗೆ ಅವಮಾನ ಆಗಿದ್ದು. ವಿಷಯ ಗೊತ್ತಿಲ್ಲದೆ ನಾನು ನಿನ್ ಬಗ್ಗೆ ತುಂಬಾ ಕೆಟ್ಟದಾಗಿ ಯೋಚನೆ ಮಾಡ್ಬಿಟ್ಟೆ. ಜನರ ಮುಂದೆ ಚೀಪ್ ಅಂತ ಎಲ್ಲ ಬೈದೆ. ಅದು ಅಲ್ಲದೆ ಆ ಪ್ರದೀಪ್ ಹತ್ರ ಸಾರಿ ಕೇಳುವಂತ ತುಂಬಾ ಬಲವಂತ ಮಾಡ್ಬಿಟ್ಟೆ. ನಿನಗ್ ಮಾತಾಡಕ್ ಅವಕಾಶನೇ ಮಾಡ್ಕೊಟ್ಟಿಲ್ಲ. ಹೇಗಾದ್ರೂ ನೀನೇ ಇರೋ ವಿಷಯ ನನ್ನ ಹತ್ರ ಹೇಳ್ಬೋದಿತ್ತಲ್ವಾ? ಅಷ್ಟು ಜನರ ಮುಂದೆ ಪ್ರದೀಪ್ ನೀನ್ ಬಟ್ಟೆ ಬದಲಾಯಿಸೋದನ್ನ ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿದ್ದಿದ್ರೆ ಆ ಪ್ರದೀಪ್ ಮಾಡಿರೋ ಕೆಟ್ಟ ಕೆಲ್ಸಕ್ಕಿಂತ ನಿನ್ ಬಗ್ಗೆನೆ ಜನರು ಬೇರೆ ತರ ಮಾತಾಡ್ತಿದ್ರು. ಅದಕ್ಕೆ ಹೇಳಿಲ್ಲ. ನಾನು ತುಂಬಾ ಆತರ ಪಟ್ಬಿಟ್ಟೆ. ನಾನು ಆತಾಡ್ದಲ್ಲಿ ನಿಂಗೆ ಒಳ್ಳೆತನ ಗೊತ್ತಾಗ್ಲಿಲ್ಲ ಸಚಿನ್. ಈಗ ನಾನು ನಿನ್ನ ಹತ್ರ ಸಾರಿ ಅಂತ ಕೇಳಿದ್ರು ಬಹುಶಃ ಅದು ತುಂಬಾ ಚಿಕ್ಕ ಪದ ಅನ್ಸುತ್ತೆ. ಅಳ್ತಿದ್ಯಾ ಸುಮಾ? ಇಲ್ಲ. ಅದ್ ಸರಿ, ನೀನ್ ಸಾರಿ ಕೇಳೋದಿದ್ರೆ ನಾಳೆ ಕಾಲೇಜಲ್ಲಿ ಕೇಳ್ಬೋದಿತ್ತಲ್ಲ. ಈಗ ಯಾಕೆ ಕಾಲ್ ಮಾಡಿದೆ? ನಿಜ ಹೇಳ, ಈಗೇನಾದ್ರೂ ನನ್ನ ಮೀಟ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಮೀಟ್ ಮಾಡಿನೇ ಸಾರಿ ಕೇಳ್ತಿದ್ದೆ. ನಿಜವಾಗ್ಲು ಇಷ್ಟೊತ್ತಲ್ಲಿ ಮೀಟ್ ಆಗ್ತಿದ್ಯಾ? ಹಾಗಿದ್ರೆ ಮನೆ ಆಚೆ ಬಾ. ಅಂದ್ರೆ ನೀನ್ ನಮ್ಮ ಮನೆ ಹೊರಗಿದ್ಯಾ? ಹ್ಮ್. ಇತಿಯಾಕೆ ಎಲ್ರು ಹಿಂಗೆ ಮಾತು ಬರ್ದವ್ರು ಅನ್ಕೊಂತಿದ್ದೀರಿ? ಅಯ್ಯೋ ಅತ್ತೆ, ನೀವ್ಯಾಕೆ ಬರಕ್ ಹೋದ್ರಿ? ಮೊದ್ಲೇ ಆಚೆ ಮಳೆ ಚಳಿ, ನೀವ್ ರೂಮಲ್ಲೇ ರೆಸ್ಟ್ ಮಾಡ್ಬೋದಿತ್ತಲ್ವಾ? ಹ್ಮ್. ನೀನು ನನ್ನ ಅವ್ವನಂಗೆ ಮಾತು ಕಲ್ತ್ ಬಿಟ್ಟ. ಹ್ಮ್. ಪುಟ್ಟಕ್ಕ ನೋಡ್ ನಿನ್ ಮಗಳು ನನ್ ಜೊತೆ ಅದ್ ಯೋಟ್ ಸಲ್ಗೆ ತಕೊಂಬಿಟ್ಟಾಳೆ. ಇದನ್ನೇ ಅಲ್ವಾ ನಾವು ಬಯಸಿದ್ದು? ಅತ್ತೆ ಮನೆ ಯಾವಾಗ ತವ್ರ ಮನೆ ಆಯ್ತದೋ ಅಂತ ನಾನು ಕಾಯ್ತಾ ಇದ್ದೆ. ನೇಹ, ಇದನ್ನ ನೀನು ಕಾಪಾಡ್ಕೊಂಡು ಹೋಗ್ಬೇಕಂತಾಯಿ. ಪುಟ್ಟಕ್ಕ, ಸ್ನೇಹ ಈ ಮನೆ ಮಗಳಾಗಿ ಸ್ಯಾನಿ ಸಮಯ ಆಗ್ವಾಯ್ತು. ಬರೀ ಮಗಳಾಗ ಆಟೆ ಅಲ್ಲ, ಸೊಸೆ ಆಗಿನೂ ಅವಳ ಜವಾಬ್ದಾರಿನ ಸ್ಯಾನೆ ಸಂದಕ್ ನಿಭಾಯಿಸ್ತಾವಳೆ. ನೀನ್ ಮನ್ಸಿನಾಗಿ ಯೋನ್ ಮಾಡಿ ಕಬೇಡ. ಮಾತಾಡ್ಬೇಕು ಪುಟ್ಟಕ್ಕ, ನೀನ್ ಈಡ್ ಬರ್ನೆ ಹೋಯ್ತೀನಿ ಅಂದ್ರೆ ಹೆಂಗೆ? ಪುಟ್ಟಕ್ಕ, ನಾಡ್ ಮಾಡ್ತಿದ್ದಂಗೆ ನನ್ ಕಂಟಿ ಸ್ನೇಹ ಮದ್ವೆ ಆಗಿ ಆಗ್ಲೇ ವರ್ಷ ತುಂಬಾ ಬಂತು. ವರ್ಷ ಹೋಯ್ತ? ಹೌದಾ ಮಿಸ್? ಹೊಸ ಪ್ರೇಮಿಗಳ ತರ ವಿರುದ್ಧಿ ಮಾಡ್ತಾ ಇದ್ರೆ ವರ್ಷ ಅಲ್ಲ ಯುಗ ಕಳೆದ್ರು ಗೊತ್ತಾಗಕ್ಕಿಲ್ಲ ಅಲ್ವೇ ಬಂಗಾರ? ಅಳಿಯಂದ್ರಿಗೆ ತಮ್ಮ ಮದುವೆ ದಿನಗಳ ನೆನಪಾಗ್ತೈತೆ ಅನ್ಸುತ್ತೆ ಅಲ್ವಾ ಅಳಿಯಂದ್ರೆ? ಅವ್ವಾ ನೀನು ಬಂಗಾರು ಪುಟ್ಟಕ್ಕಂತವ ಏನೋ ಮಾತಾಡ್ಬೇಕು ಅಂತಿದ್ದೆ. ವಾ ನೋಡ್, ನಾನು ಮರ್ತೇ ಬಿಟ್ಟೆ. ಪುಟ್ಟಕ್ಕ, ನಾವು ಅನ್ಕಂಡಂಗೆ ಸ್ನೇಹ ಹೆಂಗು ಪರೀಕ್ಷೆ ಬರೆದು ಮುಗಿಸವಳೆ. ಕಂಟಿದು ಸ್ನೇಹಂದು ಮದುವೆ ಆಗಿ ವರ್ಷ ತುಂಬ್ತಾ ಬಂದೈತೆ. ಹಂಗೆ ನಮ್ಮ ವಸುನುವೆ ಅವಳ ಗಂಡನ ಮನೆಗೂ ಆಗಿ ನಮಗೆಲ್ಲ ಸಂತೋಷ ತತ್ತವಳೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾನು ನನ್ನ ಸೊಸೆನು ಒಬ್ರನ್ನೊಬ್ರನ್ನ ಒಪ್ಕೊಂಡಾಗೈತೆ. ಅದಕ್ಕೆಯ ಒಂದ್ ಕಿತ ಎಲ್ರು ಹೋಗಿ ದೇವ್ರು ಮಾಡ್ಕೊಂಡು ಬರುಮ ಅಂತ. ಒಳ್ಳೆ ವಿಚಾರ. ನಾನು ಹೇಳ್ಬೇಕು ಅಂತಿದ್ದೆ, ಅನ್ಕೊಂಡಿದ್ದೆನ ಮಾಡ್ ಮುಗಿಸ್ಬಿಡಿ ಆಯ್ತಾ? ಆದ್ರೆ ಅತ್ತೆ, ದೇವಸ್ಥಾನಕ್ಕೆ ಹೋಗೋ ರಸ್ತೆ ಚೆನ್ನಾಗಿದ್ಯಾ? ಯಾಕವ್ವ
ಮಾವಯ್ಯ ವಸೋದ್ಕೇನು ಕರ್ಕೊಂಡು ಹೋಗೋಣ ಅಂತ. ನಾನು ಮಾಡು ವಸು ಭೀಮನ್ಸಿ ಅನ್ನೋದನ್ನೇ ಮರೆತು ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟೆ. ಹೋಗ್ಲಿ ಬಿಡಿ, ನಮ್ಮ ವಸುಗೆ ಮಗ ಆದ್ಮ್ಯಾಕೆ ಎಲ್ಲರೂ ಒಟ್ಟಿಗೆ ಹೋಗಿ ಬರು. ಬಂಗಾರ ದೇವರ ಕೆಲಸ ಅನ್ಕೊಂಡಿದ ತಕ್ಷಣ ಮಾಡಿ ಮುಗಿಸ್ಬೇಕು, ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹಾಕ್ಬಾರ್ದು. ಅಮ್ಮರೆ ವಸುನ ಬೇಕಾರೆ ನಾನೇ ಬಂದಿಲ್ಲಿ ನೋಡ್ಕೋತೀನಿ, ಇಲ್ಲಾಂದರೆ ನಮ್ಮಲ್ಲೇ ಕರ್ಕೊಂಡೋಗಿ ಇಟ್ಕೊಂಡು ನೋಡ್ಕೋತೀನಿ. ಪುಟ್ಟಕ್ಕ ಅವರೆ, ನಿಮಗೆ ಮೆಸ್ ಕೆಲಸ ಮನೆ ಕೆಲಸನೇ ತುಂಬ ಇರುತ್ತೆ. ನಾನಿದ್ದೀನಲ್ಲ ವಸುನ, ನಾನು ಚೆನ್ನಾಗಿ ನೋಡ್ಕೋತೀವಿ, ನೀವೆಲ್ಲ ಆರಾಮಾಗಿ ಹೋಗಿ ಬನ್ನಿ. ಆದರೂ ದೊರೆ ನಿಮ್ಮ ಬಾವಂಗೆ ಫೋನ್ ಮಾಡಿ ಬಂದು ವಸುನ ನೋಡ್ಕೊಳ್ಳೋಕೆ ಹೇಳು. ಅಳಿಯಂದ್ರೆ ಬಂದು ವಸುನ ನೋಡ್ಕೋತಾರೆ ಅಂದರೆ ನಾವು ಧಾರಾಳವಾಗಿ ಗೂಡಿಗೆ ಹೋಗಿ ಬರ್ಬೋದು. ಏನು ಬಂಗಾರ, ಅದೆಂಗಾಯ್ತದೆ? ವಸುಗೆ ದಿನ ತುಂಬ್ತೈತೆ, ಇಂಥ ಸಮಯದಾಗೆ ಅದೆಂಗೆ ಅವಳನ್ನ ಬಿಟ್ಟು ಹೋಗೋಕ್ಕಾಯ್ತದೆ? ಅವ್ವ ನೀ ಥರ ಹೋಗೋದೇ ಅಪರೂಪ, ನನ್ನನ್ನು ನೋಡ್ಕೊಳ್ಳೋಕೆ ರಾಧಾ ಇದ್ದಾಳಲ್ವಾ. ನಾನೇ ಚಂದ್ರಗೆ ಫೋನ್ ಮಾಡ್ತೀನಿ, ಕೆಲ್ಸಕ್ಕೆ ರಜೆ ಹಾಕಿ ಬರಕ್ಕೆ ಹೇಳ್ತೀನಿ. ಹಾಗೇನಾರಿದ್ರೆ ಪುಟ್ಟಕ್ಕ ಇದ್ದಾರಲ್ವಾ ನೋಡ್ಕೋತಾರೆ, ನೀವು ಆರಾಮಾಗಿ ಹೋಗಿ ಬನ್ನಿ. ಬಂಗಾರು ನೀವು ನಿಶ್ಚಿಂತೆಯಿಂದ ದೇವ್ರು ಮಾಡ್ಕೊಂಬನ್ನಿ. ಏನಂತೀಯ ಪುಟ್ಟಕ್ಕ? ನೀವು ಹೇಳೋದು ಸರಿನೇ ಐತಿ, ಅಂದ್ಕಂಡ್ಮ್ಯಾಕೆ ದೇವ್ರ ಕಾರ್ಯನ ಮುಗಿಸ್ಕೊಂಬಿಡ್ಬೇಕು. ಸರಿ ಅಂಕಾರ, ನಮ್ಮ ರಾಧಾ ಚಂದ್ರು ಜೊತೆ ಪುಟ್ಟಕ್ಕ ನೀವೆಲ್ಲರೂ ವಸು ಜೊತೆ ಇರ್ತೀರಾ ಅಂದ್ಮ್ಯಾಕೆ ನಾವು ಆರಾಮಾಗುವ ಬರ್ತೀವಿ. ಸರಿ ಹಂಗಾರೆ ಇದೇ ಖುಷಿನಾಗ ಎಲ್ಲರೂ ಊಟ ಮಾಡುಮ. ಅವ ಬೇರೆ ಒತ್ತಡ ಏನು ತಿಂದೇ ಇಲ್ಲ, ಅವ ನೀನಿರೋ ಖುಷಿಗಾದ್ರೂ ಅವ ತಿಂತಾಳೆ. ಹೌದು ಮಾವ ಹೇಳ್ತಿರೋದು ಸರಿಯಾಗಿದೆ, ಬನ್ನಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ. ತಂದಿದ್ಯಾ ಈ ತರ ಬರೋದನ್ನ ಅಭ್ಯಾಸ ಮಾಡ್ಕೋತಿದ್ಯಲ್ಲ, ಒಟ್ಟಿನಲ್ಲಿ ನಮ್ಮ ಅವನ ಕೈ ಸಿಕ್ಕಾಕೊಳ್ಳೋ ತನಕ ನಿನಗೆ ಸಮಾಧಾನ ಇಲ್ಲ ಅನ್ಸುತ್ತೆ. ಸುಮಾ ಸಿಕ್ಕಾಕೊಳ್ಳೋ ಅಂತ ತಪ್ಪು ನಾನು ಏನ್ ಮಾಡಿದೆ? ಮತ್ತೆ ಇಷ್ಟೊತ್ತಿನಲ್ಲಿ ಹೀಗೆ ಬಂದ್ರೆ ಏನ್ ಹೇಳ್ತಾರೆ? ನಿಜ ಹೇಳು, ನಾನು ಫೋನ್ ಮಾಡ್ತೀನಿ ಅಂತ ನಿನಗೆ ಮೊದ್ಲೇ ಗೊತ್ತಿತ್ತ? ಇಲ್ಲ ಮೈಂಡ್ ರೀಡಿಂಗ್ ಶುರು ಮಾಡ್ಕೊಂಡಿದ್ಯಾ? ಅದ್ ಹೇಗ್ ನಾನು ಅನ್ಕೊಂಡಾಗ್ಲೇ ನೀನ್ ನಮ್ಮ ಮನೆ ಹತ್ರ ಬರ್ತೀಯಾ? ಅಯ್ಯೋ ಸುಮಾ ನಾನು ಈಗ ಏನ್ ಮಾಡಿದೆ ಅಂತ? ನೀನ್ ಏನ್ ಮಾಡ್ದೆ ಅಂತ ನಿನಗೆ ಗೊತ್ತಿಲ್ವಾ? ಗಾಡ್, ನೀ ನನ್ ಮುಂದೆ ಸಿಕ್ಕಿದ್ರೆ ಸಾರಿ ಹೇಳ್ತೀನಿ ಅಂತ ತಾನೆ ಈಗ ನೋಡಿದ್ರೆ ಬೈತಿದ್ಯಾ? ಸಾರಿ ಸಚಿನ್. ಪರವಾಗಿಲ್ಲ, ಫೋನ್ ಅಲ್ಲೇ ಹೇಳಿದ್ಯಲ್ಲ. ನೆನ್ಪಾಯ್ತು, ನಾನ್ ಇಲ್ಲಿಗೆ ಬಂದಿದ್ದು ನೀನ್ ಇಷ್ಟೊತ್ನಲ್ಲಿ ಇಲ್ಲಿಯಾಗ ಬಂದಿದ್ಯಾ ಅಂತ ಕೇಳಕ್ಕೆ. ಓ ಓ ಓ ಕೂಲ್ ಡೌನ್, ನನ್ಗೇನ್ ಇಂಟೆನ್ಷನಲ್ ಆಗಿ ನಿನ್ನ ನೋಡಕ್ ಏನ್ ಬರ್ಲಿಲ್ಲ. ಮತ್ಯಾಕೆ ಬಂದೆ? ನಾನು ನಿನಗೆ ಯಾವ ನೋಟ್ಸು ಕೊಡ್ಲಿಲ್ವಲ್ಲ. ಗ್ಯಾರೇಜ್ ಮಣಿಯಣ್ಣ ಬೈಕ್ನ ರಿಪೇರ್ ಮಾಡಿ ನಿಮ್ಮ ಮನೆ ಹತ್ರ ನಿಲ್ಸಿದ್ದೀನಿ ಅಂದರು, ಅದನ್ನು ತೊಗೊಂಡು ಹೋಗೋಣ ಅಂತ ಬಂದೆ. ಅದೇ ಟೈಮ್ಗೆ ನೀನು ಕಾಲ್ ಮಾಡಿದೆ, ಹೇಗಿದ್ರು ನಿಮ್ಮ ಮನೆ ಹತ್ರ ಇದ್ನಲ್ಲ ಅದಕ್ಕೆ ಬಾ ಅಂತ ಹೇಳಿದೆ. ಹೌದಾ, ಇದಕ್ಕೂ ಸಾರಿ ಸಚಿನ್. ರಾಕೆಟ್ ನೋಡು ರಾಕೆಟ್, ಇವಳು ಬೈತಾಳೆ ಸಾರಿ ಕೇಳ್ತಾಳೆ, ಇದೇ ಆಗೋಯ್ತು ಇವಳು. ಏ ರಾಕೆಟ್, ಬರೇ ಇದೆ ಅಲ್ಲ, ಸಾರಿ ಜೊತೆ ಥ್ಯಾಂಕ್ಸ್ ಹೇಳಕ್ಕೂ ಬಂದೆ ಅಂತ ಹೇಳು. ಥ್ಯಾಂಕ್ಸಾ? ಯು ವೆಲ್ಕಮ್. ಇನ್ನೊಂದ್ಸಲ ಕೇಳ್ತಿದ್ದೀನಿ, ಎಲ್ಲರೂ ಮುಂದೆ ನಿನ್ನ ಬೈದೆ ಅಂತ ಬೇಜಾರೇನಿಲ್ಲ ಅಲ್ವಾ? ನಮ್ಗೆ ಇಷ್ಟ ಆದವ್ರು ಏನೇ ಮಾಡಿದ್ರು ಇಷ್ಟ ಆಗತ್ತೆ, ಅದು ಅಲ್ಲದೆ ನಿನ್ ಮೇಲೆ ಬೇಜಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸರಿ ನಾನೇನು ಬರ್ತೀನಿ. ಬಾಯ್.
ಅಣ್ಣ ಏನ್ ಬೇಕು? ಅಕ್ಕ ರೈಸ್ ಬತ್ತು. ಫೋನ್ ನೋಡ್ಕೊಂಡು ಯಾರಾದ್ರೂ ತಿಂತಾರಾ? ತಿನ್ಬೇಕಾದ್ರೆ ನೆಮ್ಮದಿಯಾಗಿ ಫೋನ್ ನೋಡೋಕ್ಕಾಗೋದು. ಮನೇಲಂತೂ ಫೋನ್ ನೋಡಕ್ ಬಿಡಲ್ಲ, ಅರ್ಧ ಜೀವ ತೆಗಿತಾರೆ. ಅದಕ್ಕೆ ಇಲ್ಲಿ ನೆಮ್ಮದಿಯಾಗಿ ತಿನ್ನಕ್ ಬಂದೆ. ಯಾಕೆ ನಿಂಗು ಪುಡ್ಲಾಕ್ ಅಂದ್ರೆ ಇಷ್ಟನಾ? ಮ್ಯಾಕ್ಸಿ ಹಣ ಕೊಡಿಲಿ ಅಕ್ಕ, ಬೈಲಿ ನೋಡಿಲಿ. ಏ ಮೊಬೈಲ್ ಕೂಡ. ಅಕ್ಕ ಇವರು ತಿಂಡಿಗಳನ್ನ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾರೆ. ಏನಾದ್ರೂ ತಪ್ಪು ತಿಳ್ಕೊಂಡು ಅವ್ರಿಗೆ ಬೈದ್ಬಿಟ್ಟಲಕ್ಕ. ಇದೆಲ್ಲ ಹೆಂಗ್ ಗೊತ್ತಾಗ್ಬೇಕು ಹೇಳು? ಪಾಪ ಅವ್ರಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಅವ್ರು ಏನು ಅನ್ಕೊಂಡ್ರೋ ಏನೋ. ಆಗಿದ್ದಾಯ್ತು, ಹೋಗ್ಲಿ ಬಿಡು. ನೀನೇನು ಬೇಕಂತ ಮಾಡಿಲ್ವಲ್ಲ. ಆದ್ರೂ ನಾನ್ ಮಾಡಿದ ತಪ್ಪೆಯ? ಅವ್ರು ನನ್ನ ಸೆಮೆ ಕೇಳ್ಬೇಕು. ಬಂದ ಕೇಳಿದ್ರಾಯ್ತು ಬಿಡು. ಅವ್ರು ಮತ್ ಬರ್ತಾರೋ ಇಲ್ವೋ? ಪಕ್ಕ ಬರಲ್ಲ ಅಕ್ಕ. ನೀನ್ ಬೈದಿದ್ ಕೇಳಿಸ್ಕೊಂಡು ಇಷ್ಟಾದ್ಗಾಲೆ ದೇಶ ಬಿಟ್ಟು ಹೋಗಿರ್ಬೇಕು. ಹಂಗಂತೀಯ? ಸಂಬಂಧಿಕ್ರೆ ಒಂದ್ ಮಾತ್ ಬೈದ್ರೆ ಸಂಬಂಧನೆ ಉಳಿಸ್ಕೊಳಲ್ಲ. ಇನ್ ದೇಶ ಅಂದ್ರ ಬಂದಿರೋನು ಇರ್ತಾನಾ? ಅಕ್ಕ ಅಣ್ಣಂಗೆ ಬಿಸಿ ಬಿಸಿ ರೈಸ್ ಬಾತು. ಬಸ್ಸು, ನಾವು ಬಿರ್ನೆ ಹೋಗಿ ಬರ್ತೀವಿ. ಹ್ಮ್ ರಾಧಾ, ಬಸ್ಸು ನಾವು ಹುಷಾರಾಗಿ ಮಾಡ್ಕೊಳವ. ಸರಿ ಅತ್ತೆ. ಅದ್ಕೆ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ, ಹಾಗೆ ಮಾತ್ರೆ ತಗೊಳ್ಳೋದು ಮರಿಬೇಡಿ. ಹ್ಮ್ ಸರಿ ಸ್ನೇಹ. ಸರಿ ತಂಗಿ, ವಾ ಏನಾಯ್ತರೆ ಫೋನ್ ಮಾಡು. ರಾಧಾ ಹುಲಿ ಮುಂಗ್ಸಿಗೆ ಹೇಳಿವ್ನೇ, ಏನಾಯ್ತರೆ ಅವ್ರಿಗೆ ಫೋನ್ ಮಾಡು. ಆಯ್ತು ಮಾವ, ನೀವು ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಾನು ವಸನ ಚೆನ್ನಾಗಿ ನೋಡ್ಕೋತೀನಿ. ಸರಿ ಬರನೆ. ಹುಷಾರ್ ರಾಧಾ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳವ. ಆಯ್ತು ಮಾವಯ್ಯ. ಅವು ಒಂದ್ ನಿಮಿಷ ಅಣ್ಣಯ್ಯ, ಗಾಡಿನ ಚೆಕ್ ಮಾಡ್ಸಿದ್ಯಾ ಒಂದ್ಸರಿ? ಎಲ್ಲ ಸರಿಯಾಗೈತೆ, ನಾನೇ ಕುದ್ದಂಗ್ ನಿಂತು ನೋಡಿವ್ರಿ. ಸರಿಯಾ ಬತ್ತೀವು ಸರ್. ಹ್ಮ್ ಬತ್ತೀವಿ ರಾಧಾ. ಏ ಸ್ನೇಹ, ನನಗೆ ಎಚ್ಚರಿಕೆ ಕೊಡ್ತೀಯಲ್ಲ? ಹೋಗು, ಎಲ್ಲರೂ ಖುಷಿಯಾಗಿ ಹೋಗಿ. ಇದು ನಿಮ್ಮ ಕೊನೆಯ ನಗು. ಈ ಸಲ ಈ ರಾಧಾ ಮಾಡಿದ ಪ್ಲಾನು ಫ್ಲಾಪ್ ಆಗಲ್ಲ. ಈ ಮನೇಲಿ ಕಣ್ಣೀರ ದಾರೆ ತಪ್ಪಲ್ಲ. ಇಲ್ಲಿ ಸೇರಿರೋ ಉದ್ದೇಶದ ಬಗ್ಗೆ ನಮ್ಮ ಡಿ ಎ ಸಾಬ್ರು ಒಂದೆರಡು ಮಾತು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಬದುಕಿನಲ್ಲಿ ನಾವು ಏನು ತಪ್ಪು ಮಾಡಿದ್ದೀವಿ? ಯಾಕೆ ಈ ಸಮಾಜ ನಮ್ಮನ್ನು ಈ ರೀತಿ ದೂರ ಇಟ್ಟು ಈ ಗೋಡೆಯ ಮಧ್ಯೆ ಬಂಧಿಸಿಟ್ಟಿದೆ? ಇದನ್ನೇ ನೀವಾಗ ನಿಮ್ಮ ಅರ್ಥ ಮಾಡ್ಕೋಬೇಕು ಅಂತಾನೆ ಇರೋದು ಈ ಜೈಲು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಜೈಲು ಅನ್ನೋದು ಶಿಕ್ಷೆ ಕೇಂದ್ರ ಅಲ್ಲ, ಶಿಕ್ಷಣ ಕೇಂದ್ರ ಅಂತ. ಇವತ್ತು ಇಂತಹ ಶಿಕ್ಷಣ ಕೇಂದ್ರದಿಂದ ನಾಗರಿಕ ಸಮಾಜದಲ್ಲಿ ಬರ್ತಕ್ಕೆ ಅವಕಾಶವನ್ನು ಪಡೆದುಕೊಂಡು ನೀವು ಇಲ್ಲಿಂದ ಹೋಗ್ತಾ ಇದ್ದೀರಿ.
ಈ ದಿನ ವಿಶೇಷವಾಗಿ ನಿಮ್ಮ ನಡವಳಿಕೆಯನ್ನು ನೋಡಿ ನಿಮ್ಮನ್ನೆಲ್ಲ ಇಲ್ಲಿಂದ ಬಿಡುಗಡೆ ಕೊಡ್ತಾ ಇದ್ದೀನಿ. ಯು ಪಿ ಜೈಲಿಂದ ಹೋಗ್ತಾ ಇರುವಂಥ ಕೈದಿಗಳಿಗೆ ಅವ್ರ ಜೀವನ ಸಿಹಿಯಾಗಿರಲಿ ಅಂದ್ಬಿಟ್ಟು ನಿಮಗಾಗಿ ಸಿಹಿ ಊಟದ ವ್ಯವಸ್ಥೆ ಆಗಿದೆ. ಈ ಮನೇಲಿ ಇಟ್ಟಿದ್ ವಸ್ತು ಒಂದ್ ಜಾಗದಲ್ಲಿ ಇರೋದೇ ಇಲ್ಲ. ಕೈ ಕಾಲ್ ಬಂದ ಅದ್ ಎಲ್ಲಿ ಹೋಗ್ಬಿಡುತ್ತೋ ಏನೋ. ಎಲ್ಲಿ ಹೋಯ್ತು? ಏನಂದಿದ್ದ? ಇಟ್ಟಿರೋ ವಸ್ತು ಇಟ್ಟಿದ್ ಜಾಗದಲ್ಲೇ ಇರುತ್ತೆ ಅಂತ ಅಂದೆ. ಓ, ನಾನೇ ತಪ್ಪಾಗಿ ಕೇಳಿಸ್ಕೊಂಬಿಟ್ಟೆ ಅನ್ಸುತ್ತೆ. ಮೊದಲೆಲ್ಲ ಮೆಸ್ಸು ಬರೋ ಜನಗಳು ಮಾತಾಡ್ತಿದ್ರು, ಈಗ ಇದು ಜಾಸ್ತಿ ಆಗ್ಬಿಟ್ಟೈತೆ. ಏನು ಮಿಸ್ಟರ್ ಗೋಪಾಲ್, ಮನೇನ ತುಂಬ ಅನಲೈಸ್ ಮಾಡ್ತಿರೋ ಹಾಗಿದೆ. ನನಗೆ ಅದೆಲ್ಲ ಗೊತ್ತಾಗಿಲ್ಲ. ನನಗೆ ಗೊತ್ತಾಯ್ತಿರೋದು ಒಂದೇ, ನನ್ನ ಕೂಸು ಸಾನೆ ಖುಷಿಯಾಗೈತೆ. ಇದನ್ನು ಕೇಳಿದ್ರೆ ಇನ್ನ ಖುಷಿ ಆಯ್ತದೆ. ಏನ್ ಪುಟಮಿ ಅಂತ ಇಸ್ಯ? ಸ್ನೇಹ ಪರೀಕ್ಷೆನ ಸಣ್ಣಕ್ಕೆ ಬರೆದವಳಂತೆ. ಅವಳಗೆ ಮದುವೆ ಆಗಿ ವರ್ಷ ತುಂಬ್ತಾಯ್ತಲ್ಲ, ಅದಕ್ಕೆ ಅವ್ರ ಅತ್ತೆ ಮನೆ ದೇವ್ರ ಕರ್ಕೊಯ್ತಾರ. ಹೌದಾ? ಇಷ್ಟು ಬೇಗ ಒಂದು ವರ್ಷ ಆಗ್ತಾ ಬಂತ? ಈ ಒಂದು ವರ್ಷದಾಗೆ ಅದೇಟು ಏಳು ಬೀಳುಗಳಾಗೋಯ್ತು. ಸ್ನೇಹ ಅವ್ರ ಮನೆಗೆ ಹೆಂಗ್ ಹೊಂದ್ಕೊಂಡು ಹೋಯ್ತಾಳೋ ಅಂತ ದಿಗ್ಲಾಗೋಗಿತ್ತು. ಈಗೆಲ್ಲ ಸರಿ ಹೋಯ್ತಲ್ಲ, ಅದೇ ಸಂತೋಷ. ಅಯ್ಯೋ ಮಿಸ್ನ ಯೋಟನ್ ಜನ ಅವ್ರೆ, ನಾನು ಹೋಯ್ತೀನಿ. ಅಯ್ಯೋ ಅವ, ನಾನು ಬಂದೆ. ಬಹಳ ದಿನದ ಮ್ಯಾಗೆ ಇಬ್ರು ಖುಷಿ ಆಗವ್ರೆ, ಈ ಖುಷಿನ ಹಿಂಗೆ ಇಟ್ಬಿಡಪ್ಪ. ಮಿಸ್ಟರ್ ಗೋಪಾಲ್ ಬನ್ನಿ. ಬಂದೆ. ಏನ ಮಗ, ನಿಂಗೆ ಹೆಂಗ್ ವಾಂಚ್ಬಿಟ್ಟ? ನಾನೇನೋ ನೋಡಕ್ ಸಖತ್ ಸಾಫ್ಟ್ ಅನ್ಕೊಂಡಿದ್ದೆ, ಆದ್ರೆ ನಿನಗೆ ಸರಿಯಾಗಿ ಹೊಡೆದ್ಬಿಟ್ಟು ಕಾಲೇಜ್ ನಲ್ಲೇ ಒಂದ್ ಲೆವೆಲ್ ಗೆ ಹೀರೋ ಆಗ್ಬಿಟ್ಟ ಅವನು. ಅವನೇ ನೀರ ಲೆವೆಲ್ ಇಲ್ಲ, ಸುಮ್ನೆ ಓವರ್ ಆಡ್ದ ಅಷ್ಟೇ. ಮಗ, ನಿಂಗೆ ಯಾಕೆ ಹೊಡೆದ ಅನ್ನೋ ಒಂದ್ ನಿಜವಾದ ಕಾರಣ ಹೇಳು. ಅದೇ ಮಚ, ನೆನ್ನೆ ಸುಮಾ ಖೋಖೋ ಪ್ರಾಕ್ಟೀಸ್ ಹೋಗ್ಬೇಕಾದ್ರೆ ಎದುರು ಸಿಕ್ಲು ಅಂತ ವಿಶ್ ಮಾಡ್ದೆ, ಅದಕ್ಕೆ ಅವನು ನಮ್ಮ ಹುಡುಗಿ ಜೊತೆ ಯಾಕೆ ಮಾತಾಡ್ತೀಯ ಅಂತ ಹೊಡ್ದ. ಸಚಿನ್ ಬರ್ತಾ ಇದ್ದಾನೆ. ಏನ್ ಸಚಿನ್, ಕಾಲೇಜಿಗೆ ಬಂದ್ಬಿಟ್ಟಿದ್ಯಾ? ನಿನ್ನಿಂದ ನನ್ನ ಕಾಲೇಜ್ ಹುಡುಗರಿಗೆ ತೊಂದರೆ ಆಗ್ತಿದೆ, ಸೊ ಮನೆ ಹೊರಟ್ಬಿಡು. ಕರೆಕ್ಟಾಗಿ ಹೇಳಿದೆ ಮಚ್ಚ, ನಮ್ಮ ಕಾಲೇಜಲ್ಲಿ ಮರ್ಯಾದಷ್ಟು ಹೆಣ್ಮಕ್ಳು ತುಂಬ ಜನ ಬರ್ತಾರೆ. ಪ್ರದೀಪ್, ಸುಮಾ ಕಣೋ. ಬಂದ್ಯಾ ಸುಮಾ? ನೋಡು ಮತ್ತೆ ಮತ್ತೆ ಹೇಗೆ ಎದುರಿಸ್ತಾ ಇದ್ದಾನೆ. ಯಾಕೆ ಸಚಿನ್, ಪಾಪ ಪ್ರದೀಪ್ನ ಯಾಕೆ ಹೆದರಿಸ್ತಿದ್ಯಾ? ಪ್ರದೀಪ್ಗೆ ಏನಿದ್ರು ಹೀಗೆ ಹೊಡೆದೆ ಮಾತಾಡಿಸ್ಬೇಕು ಅಲ್ವಾ ಪ್ರದೀಪ್? ನಾನು
ನಾನೇನ್ ಮಾಡ್ದೆ ಅಂತ ನಾಟಕ ಶುರು ಮಾಡಿದ್ರೆ ನಾಚಿಕೆ ಆಗಲ್ವಾ? ಹೆಣ್ಮಕ್ಳು ಬಟ್ಟೆ ಬದಲಾಯಿಸ್ತಾರೋದ್ನ ಕದ್ದು ಮುಚ್ಚಿ ರೆಕಾರ್ಡ್ ಮಾಡಕ್ಕೆ. ಸುಮಾ ಇಲ್ಲ ಸಚಿನ್, ನಾನ್ ಸುಮ್ಮನೆ ಇರಲ್ಲ. ಎಲ್ರಿಗೂ ಗೊತ್ತಾಗ್ಲಿ ಇವ್ನು ಎಂತವನು ಅಂತ. ಅಲ್ಲ ಪ್ರದೀಪ್, ನೀನ್ ತುಂಬಾ ಒಳ್ಳೆಯವನು ಅಂತ ಸಚಿನ್ ಹತ್ರ ಸಾರಿ ಹೇಳ್ಸಿದ್ನಲ್ಲ, ಆಗ್ಲಾದ್ರೂ ನಿನ್ ಮುಖದಲ್ಲಿ ಒಂದ್ ಸಣ್ಣ ಗಿಲ್ಟ್. ಸಾರಿ ಸಚಿನ್. ದೀಪ್ ಪರವಾಗಿಲ್ಲ ಸುಮಾ, ಯು ಕಾಮ್ ಡೌನ್. ಇದು ಮಾಡ್ದೇ ಇರೋ ತಪ್ಪು ಸಚಿನ್ ಮೇಲೆ ಹೊಡ್ಸಿದ್ದಕ್ಕೆ. ಬಾ ಸಚಿನ್.